ನೆನಪಿಗೆ ಬರೋದೇ ನಮ್ಮ ಟೈಗರ್. ಈ ಸಿನಿಮಾ ಕಾಲ್ ಬಂದ ತಕ್ಷಣ ಸಂತೋಷ ಆಯಿತು, ಯಾಕೆಂದರೆ ಒಂದು ಸ್ಟಾರ್ ಹೀರೋ ಜೊತೆ ಫೈಟ್ ಮಾಡೋದು, ಫೈಟ್ ಮಾಡೋ ಅವಕಾಶ, ನಟನೆ ಮಾಡೋ ಅವಕಾಶ ಇದೆ ಅಂತ. ಫೈಟರ್ ಅಂದ ತಕ್ಷಣ ಇಲ್ಲಿ ಬರೇ ಫೈಟ್ ಮಾಡಿಸ್ತೀವಿ ಅಥವಾ ವಯಲೆನ್ಸ್ ಇರುತ್ತೆ ಅನ್ನೋದಲ್ಲ. ಈ ಸಿನಿಮಾದಲ್ಲಿ ಸಂಬಂಧಗಳ ಬಗ್ಗೆ, ತಾಯಿ ಮಗನ ಒಂದು ಪ್ರೀತಿ ಬಾಂಧವ್ಯದ ಬಗ್ಗೆ, ನಮ್ಮ ಸುತ್ತಮುತ್ತ ನಡೆಯುವ ಒಂದು ನೈಜ ಘಟನೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಉಮೇಶ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ವಿಚಾರಗಳಿವೆ ತಲೆಯಲ್ಲಿ ಹೇಳಬೇಕು ಅಂತ, ಬಟ್ ಯಾವುದನ್ನು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಒಂದು ಟ್ರೈನ್ ಥರ ಓಡ್ತಾ ಇದೆ ಅಷ್ಟೊಂದು ವಿಚಾರಗಳು. ನಮ್ಮ ಸೋಮಣ್ಣನ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೂ ನನಗೂ ವಯಸ್ಸೇನು ಜಾಸ್ತಿ ಹೆಚ್ಚು ಕಡಿಮೆ ಇಲ್ಲ ಅಂತೀನಿ, ಬಟ್ ಸೋಮಣ್ಣ ಅಂತೀನಿ. ಯಾಕೆಂದರೆ ಆ ಥರ ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ, ದಿನ ಬಂದು ಕ್ಯಾರವನ್ನಲ್ಲಿದ್ದಾಗ ಮಾತಾಡಿಸಿ ಎಲ್ಲ ಓಕೆನಾ ಅಂತ ಏನಿಲ್ಲ ಅಂದರು. ಲಾಸ್ಟ್ ಪ್ಯಾಕಪ್ ಆಗೋವಾಗ ಆದರೂ ಬಂದರು, ಮಾತಾಡಿಸಿ ಹೋಗ್ತಾಯಿದ್ರು. ಸೊ ಈ ಅವಕಾಶಕ್ಕೆ ಫಸ್ಟ್ ಆಫ್ ಆಲ್ ಉಮೇಶ್ ಸರ್ಗೆ, ಸೋಮಣ್ಣನಿಗೆ ಮತ್ತು ಟೈಗರ್ಗೆ ತುಂಬ ತುಂಬ ಧನ್ಯವಾದಗಳು. ಮಂಜು ಸರ್, ಇದು ಟೈಗರ್ ಸರ್ ಜೊತೆ ಮತ್ತು ಮಂಜು ಸರ್ ಜೊತೆ ನಂದು ಎರಡನೇ ಸಿನಿಮಾ ಇದು, ಫಸ್ಟ್ ರಗಡ್ ಮಾಡಿರೋದು ಮತ್ತು ಇದು. ಸೊ ಈ ಜರ್ನಿ ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಆದರೆ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಇನ್ನೂ ಅಷ್ಟಾಗಲ್ಲ ಮಾತಾಡ್ಬೋದು, ಬಟ್ ವಿಷಯ ಇಷ್ಟೇ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಇದನ್ನು ಜನರ ಹತ್ರ ತಲುಪಿಸೋದು, ಜನರನ್ನ ಥಿಯೇಟ್ರಿಗೆ ಕರೆಸೋದು ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ, ನಿಮ್ಮ ಸಹಕಾರ ಇರಲಿ. ಎಲ್ಲ ತಂಡದ ಇಡೀ ತಂಡಕ್ಕೂ ನನ್ನ ಶುಭ ಹಾರೈಕೆ. ಥ್ಯಾಂಕ್ ಯು ವೆರಿ ಮಚ್. We'll be right back.